शांति ओम शांति ओम शांति बन्नीरी 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 शिवना मुरली केळिरी आ ज्ञान सागर ज्योति स्वरूपन ज्ञानव पड़िरी बन्नीरी 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 शिवना मुरली केळिरी आ ज्ञान सागर ज्योति स्वरूपन ज्ञानव पड़िरी आत्मा बंद हागे यावुदु आत्मा बंद हागे यावुदु सेरुवंत कळ यावुदु सेरुवंत कळ यावुदु आत्मा बंद हागे यावुदु ಸೇರುವಂತ ಕಳೆಯಾವುದು ಎಂಬ ವಿಳಾಸವ ಅರಿಯಿರಿ ಪುಟು ಸಾವಿನ ಪುಟ್ಟ ತಿಳಿಯಿರಿ ಬನ್ನಿರಿ 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 ಶಿವನ ಮುರಳಿಯ ಕೇಳಿರಿ ಆ ಜ್ಞಾನಸಾಗರ ಜ್ಯೋತಿ ಸ್ವರೂಪನ ಜ್ಞಾನವ ಪಡೆಯಿರಿ ಚಕ್ರವೆಂಬುದು ಈಗ ನಡೆಯುತ್ತಿರುವ ಭದ್ರಬಂಧ ಸಂಗಮ ಯುಗವು ಈಗ ನಡೆಯುತ್ತಿರುವ ಭದ್ರಬಂಧ ಸಂಗಮ ಯುಗವು ಪರಿವರ್ತನೆ ಹೊಂದಿ ಮುಂಬರುವುದು ಸತ್ಯದ ಯುಗವು ಪರಿವರ್ತನೆ ಹೊಂದಿ ಮುಂಬರುವುದು ಸತ್ಯದ ಯುಗವು ಓಂ ಶಾಂತಿ ಪಿತಾಶ್ರೀ ಶುಭಾಬಾ ಯಾದೇ ಪಿತಾಶ್ರೀ ಶಿವತಂದೆಯ ನೆನಪಿದೆ ಇವತ್ತಿನ ಮಹಾವಾಕ್ಯದ ಸಾರದಲ್ಲಿ ಪರಮಾತ್ಮ ತಿಳಿಸ್ತಾರೆ ಮೀಠೆ ಬಚ್ಚೆ ಜೋ ಖುಷಿ ಖುದ್ ಕೋ ಮಿಲಿ ಹೇ ವ ಸಬ್ಕೋ ದೇನಿ ಹೇ ತುಮೆ ಸುಖ ಶಾಂತಿ ಬಾಂಟನೆ ಕಾ ದಂಧಾ ಕರ್ನಾ ಹೇ ಪರಮಾತ್ಮ ತಿಳಿಸ್ಕೊಡ್ತಾರೆ ಮಧುರ ಮಕ್ಕಳೇ ಯಾವ ಖುಷಿ ಸ್ವಯಂಗೆ ದೊರಕಿದೆಯೋ ಈಗ ನಾವು ಸಂಗಮಯುಗಕ್ಕೆ ಬಂದಮೇಲೆ ಈಶ್ವರಿಯ ಜ್ಞಾನ ಸಿಕ್ಕಮೇಲೆ ನಮ್ಗೆ ಅಪಾರ ಖುಷಿ ಸಿಕ್ಕಿದೆ ಪರಮಾತ್ಮನ ಜ್ಞಾನ ಕೇಳುವ ಖುಷಿ ಪರಮಾತ್ಮನಿಂದ ಶಿಕ್ಷಣ ಪಡೆದು ದೇವತೆಗಳಾಗ್ತೀವಿ ಎನ್ನುವ ಭವಿಷ್ಯದ ಖುಷಿ ಪರಮಾತ್ಮನ ನೆನಪು ಮಾಡಿ ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡಿಕೊಳ್ಳುವ ವರ್ತಮಾನದ ಖುಷಿ ಈಶ್ವರಿಯ ಜ್ಞಾನವನ್ನು ಕೇಳಿ ಆತ್ಮವನ್ನು ಪಾವನ ಮಾಡಿಕೊಳ್ಳುವ ಖುಷಿ ಲಿಸ್ಟ್ ಮಾಡಿ ಈಶ್ವರಿಯ ವಿಶ್ವವಿದ್ಯಾಲಯದ ಮೆಡಿಟೇಷನ್ ಕಲಿತಾಗಿನಿಂದ ಯಾವ ಯಾವ ಖುಷಿ ಸಿಕ್ಕಿದೆ ಬರಿತಾ ಹೋಗೋಣ ಸತ್ಯ ಜ್ಞಾನ ರತ್ನಗಳಿಂದ ಆತ್ಮವನ್ನು ಶೃಂಗಾರ ಮಾಡಿಕೊಳ್ಳೋ ಖುಷಿ ನಾನು ಆತ್ಮ ಅವಿನಾಶಿ ಎನ್ನುವಂತಹ ನಶೆಯಲ್ಲಿರುವ ಖುಷಿ ನಾನು ಶಾಶ್ವತನ ಎಂದು ಸಾಯಲ್ಲ ನಾನು ಆತ್ಮ ಅಮರ ಎನ್ನುವಂಥ ಖುಷಿ ಯಾವ ವಿಜ್ಞಾನಿಗಳಿಗೂ ಗೊತ್ತಿಲ್ಲದೇ ಇರುವಂಥ ಅನೇಕ ಸತ್ಯ ರಹಸ್ಯಗಳನ್ನು ತಿಳಿದುಕೊಂಡಿದ್ದೇವೆ ಆ ಖುಷಿ ಇದೆ ನನ್ನ ಮೂಲ ಧಾಮ ಪರಂಧಾಮ ಎನ್ನುವ ಖುಷಿ ನನ್ನ ತಂದೆಯೇ ಪರಮಾತ್ಮ ನನ್ನ ತಂದೆಯೇ ಪರಮಾತ್ಮನ ರಕ್ಷಣೆಯಲ್ಲಿದ್ದೀನಿ ಎನ್ನುವಂಥ ಖುಷಿ ಒಂದೇ ಎರಡೇ ಏನೇನು ಖುಷಿ ಸಿಕ್ಕಿದೆ ಲಿಸ್ಟ್ ಮಾಡಿ ಆ ಖುಷಿಯನ್ನು ನೆನಪು ಮಾಡಿಕೊಳ್ಳುವುದೂ ಸಹ ವಿಶೇಷವಾಗಿ ಆತ್ಮಿಕ ಬಲವನ್ನು ಅಂತರಂಗದ ಕಾನ್ಫಿಡೆನ್ಸನ್ನು ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಳೋ ವಿಧಿಯಾಗಿದೆ ಆದ್ದರಿಂದ ಇವತ್ತಿನ ಮಹಾವಾಕ್ಯದಲ್ಲಿ ಪರಮಾತ್ಮ ತಿಳಿಸ್ತಾರೆ ನಮಗೆ ಯಾವ ಖುಷಿ ಸಿಕ್ಕಿದು ವಹ ಸಬ್ಕೋ ದೇನಿ ಹೇ ಅದನ್ನು ಅನೇಕರಿಗೆ ಹಂಚಬೇಕು ಖುಷಿ ದೇನೆ ಸೆ ಬಡತಾ ಜಾಯಗ ಎಷ್ಟು ಖುಷಿಯನ್ನು ಅನೇಕರಿಗೆ ಹಂಚ್ತೀವೋ ಅಷ್ಟು ನಮಗೆ ಖುಷಿ ಹೆಚ್ಚಾಗ್ತಾ ಹೋಗ್ತದೆ ನಾವು ಇದೇ ಉದ್ಯೋಗ ಮಾಡಬೇಕು ಅಂತ ಪರಮಾತ್ಮ ತಿಳಿಸ್ತಾರೆ ಲೌಕಿಕದ ಬಯೋಡೇಟಾದಲ್ಲಿ ಆಕ್ಯುಪೇಷನ್ ಅನ್ನೋದೊಂದು ಕಾಲಮ್ ಇರ್ತದೆ ನೇಮು ಅಡ್ರೆಸ್ಸು
ರೆಸಿಡೆನ್ಷಿಯಲ್ ಅಡ್ರೆಸ್, ಇದರೆಲ್ಲರ ಜೊತೆಗೆ ಆಕ್ಯುಪೇಷನ್, ಅಷ್ಟೊತ್ತಿಗೆ ಯಾರೊಬ್ಬರು ಬಿಸ್ನೆಸ್ ಬರೀತಾರೆ, ಯಾರೊಬ್ಬರು ಜಾಬ್ ಬರೀತಾರೆ, ಯಾರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಬರೀತಾರೆ, ಲಾಯರ್ ಅಂತ ಬರೀತಾರೆ, ತಮ್ಮ ಆಕ್ಯುಪೇಷನ್ ಬರೀತಾರೆ. ಈಗ ನಾವೆಲ್ಲರೂ ಈಶ್ವರಿ ವಿಶ್ವವಿದ್ಯಾಲಯದ ಗಾಡ್ಲಿ ಸ್ಟೂಡೆಂಟ್. ಸೊ ಕಾಲ್ ಬ್ರಹ್ಮ ಕುಮಾರ್ ಕುಮಾರಿಯರ್ ನಾವೆಲ್ಲ. ನಮ್ಮದು ಒಂದೇ ಬಿಸ್ನೆಸ್ ಏನಂದರೆ, ತುಮೇ ಸುಖ ಶಾಂತಿ ಬಾಂಟನೆ ಕಾ ದಂಧಾ ಕರ್ನಾ ಹೇ. ನಮ್ಮದು ಹೈಯೆಸ್ಟ್ ಬಿಸ್ನೆಸ್ ನಿಸ್ವಾರ್ಥ ಬಿಸ್ನೆಸ್, ಅನೇಕರಿಗೆ ಸುಖ ಶಾಂತಿಯನ್ನು ಹಂಚುವಂತಹ ಉದ್ಯೋಗ ಮಾಡಬೇಕು. ಎಷ್ಟು ಸುಖ ಶಾಂತಿ ಹಂಚತೀವೋ ಅದು ನಮ್ಮದು ಇನ್ಕಮ್ ಆಗ್ತದೆ. ನಮಗೆ ಈಶ್ವರಿಯ ಜ್ಞಾನದ ಹೊಸ ಅರಿವಿನಿಂದ ಖುಷಿ ಸಿಕ್ಕಿದೆ. ನಮಗೆ ಈಶ್ವರಿಯ ಜ್ಞಾನದಿಂದ ಮೆಡಿಟೇಷನ್ ಮಾಡುವ ಅಂತರಂಗದ ಖುಷಿ, ತೃಪ್ತತೆ ಸಿಕ್ಕಿದೆ. ಅದನ್ನು ಅನೇಕರಿಗೆ ಹಂಚುವಂತಹ ದಂಧ, ಬಿಸ್ನೆಸ್, ಉದ್ಯೋಗ ಮಾಡಬೇಕು. ಇವತ್ತಿನಿಂದ ಎಲ್ಲರದ್ದು ಆಕ್ಯುಪೇಷನ್ ಗೊತ್ತಾಯ್ತಾ? ನಾ ಡಾಕ್ಟ್ರು, ನಾನು ಇಂಜಿನಿಯರು, ನಾ ಆಫೀಸರು, ನಾ ಬಿಸ್ನೆಸ್ ಮ್ಯಾನ್, ನಾ ಹೌಸ್ ವೈಫ್, ನಾ ರಿಟೈರ್ಡ್ ಅನ್ನೋದು ಬಿಟ್ಟುಬಿಡ್ರಿ. ನಾನು ದಂಧ ಏನಪ್ಪ ಅಂದರೆ ಅನೇಕರಿಗೆ ಸುಖ ಶಾಂತಿಯನ್ನು ಹಂಚಬೇಕು. ಯಾರೇ ನಮ್ಮ ಹತ್ರ ಬರಲಿ, ಅವರ ಮನಸ್ಸಿಗೆ ಸುಖ ಆಗುವ, ಶಾಂತಿ ಸಿಗುವ, ಹಿತ ಅನಿಸುವ ಒಂದಿಲ್ಲ ಒಂದು ಈಶ್ವರೀಯ ಜ್ಞಾನವನ್ನು, ಜ್ಞಾನದ ಮಹಾವಾಕ್ಯವನ್ನು, ಪರಮಾತ್ಮ ಕೊಟ್ಟಿರುವ ಗೈಡೆನ್ಸನ್ನು ಹಂಚೋಣ. ಆತ್ಮನಿಗೆ ಶಕ್ತಿ ಸಿಗ್ತದೆ. ಜಗತ್ತಿನಲ್ಲಿ ಒಬ್ಬರು ಇನ್ನೊಬ್ಬರ ಕಡೆ ಹೋದರೆ ಬರೀ ದುಃಖ, ನೋವಿನ ಮಾತು, ಕಟು ವಚನಗಳು ಕೇಳಿ ಕೇಳಿ ಎಲ್ಲ ಆತ್ಮಗಳು ಸುಸ್ತಾಗಿವೆ. ನಾವು ಎಂಥ ಸ್ಪೆಷಲಿಸ್ಟ್ ಆಗಬೇಕು? ನಮ್ಮ ಮನೆಗೆ ಬಂದು, ನಮ್ಮ ಹತ್ರ ಬಂದು, ನಮ್ಮ ಫೋನ್ನಲ್ಲೋ ಯಾರೋ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಒಂದೆರಡು ಜ್ಞಾನರತ್ನ ಅವ್ರ ಕಿವಿಗೆ ಹಾಕಬೇಕು. ಅವಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಲ್ಲರೂ ನಮ್ಮ ಹತ್ರ ಬರಬೇಕು. ಸುಖ ಶಾಂತಿ ಅಂದರೆ ಇವ್ರ ಹತ್ರ ಸಿಗ್ತದೆ, ದಿವ್ಯ ಜ್ಞಾನರತ್ನಗಳಂದರೆ ಇವ್ರ ಹತ್ರ ಸಿಗ್ತದೆ. ಆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸುಮ್ಮನೆ ಏನೋ ಒಂದಿಷ್ಟು ಮಾತಾಡಿದೆ ಮುಗಿಸಿದೆ ಅಲ್ಲ. ಹೊಲ ಚೆನ್ನಾಗೈತೆ, ಮನೆ ಚೆನ್ನಾಗೈತೆ, ಬೆಳೆ ಬಂದೈತೆ, ರೊಕ್ಕ ಐತೆ, ಇನ್ಕಮ್ ಐತೆ, ನಿನ್ನ ಮಕ್ಕಳು ಏನು ಸ್ಟಡಿ ಮಾಡೋಕತ್ತಾರೆ, ಇವೇ ಲೌಕಿಕ. ಅದರಿಂದ ನನಗೂ ಉಪಯೋಗ ಇಲ್ಲ, ಎರಡನೇ ಪರ್ಸನ್ಗೂ ಉಪಯೋಗ ಇಲ್ಲ, ಥರ್ಡ್ ಪರ್ಸನ್ಗಂತೂ ಏನೂ ಉಪಯೋಗನೇ ಇಲ್ಲ. ಒಂದೆರಡು ಜ್ಞಾನರತ್ನವನ್ನು ದಾನ ಮಾಡೋಣ. ಯಾಕೆಂದ್ರೆ ಸಂಗಮ ಯುಗದಲ್ಲಿ ನಮ್ಮದೆಲ್ಲ ಹೊಸ ಹಾಬೀಸ್ ಕ್ರಿಯೇಟ್ ಆಗಬೇಕಲ್ಲ. ಹೊಸ ಯುಗಕ್ಕೆ ಬಂದಿದ್ದೀವಿ, ಹೊಸ ಜೀವನ ನಡೆಸ್ತಿದ್ದೀವಿ, ಈಶ್ವರಿಯ ಜ್ಞಾನ ಕೇಳ್ತಾ ಇದ್ದೀವಿ, ಸುಖ ಶಾಂತಿಯನ್ನು ಹಂಚುವ ಕಾರ್ಯವನ್ನು ಮಾಡಬೇಕು. ಇವತ್ತಿನ ಮಹಾವಾಕ್ಯದಲ್ಲಿ ಪರಮಾತ್ಮ ಪ್ರಶ್ನೆ ಕೇಳ್ತಾರೆ, ಬಹಳ ಸುಂದರವಾದ ಪ್ರಶ್ನೆ. ತುಂಬ ಚುಂಕು ಈಸ್ ಬೇಹದ ಡ್ರಾಮಾಕ್ಕೆ ಹರ್ಸೀನ್ ಬಹುತ್ ಹಿ ಪಸಂದ ಹೇ ಕ್ಯೂ. ಪರಮಾತ್ಮ ಹೇಳ್ತಾರೆ, ಸೃಷ್ಟಿ ನಾಟಕದ ಪ್ರತಿ ದೃಶ್ಯವನ್ನು, ಇದು ಬೇಹದ್ದಿನ ನಾಟಕ. ಬೇಹದ್ದಂದರೆ ಅನ್ಲಿಮಿಟೆಡ್. ಫಿಲ್ಮ್ನಲ್ಲಿ ನೋಡ್ತೀವಿ, ಥೇಟ್ರಿಗೆ ಹೋಗಿ ನೋಡ್ತೀವಿ, ಸ್ಟೇಜ್ ಮೇಲೆ ಆ್ಯಕ್ಟ್ರೆಸ್ ಆ್ಯಕ್ಟ್ ಮಾಡೋ ಡ್ರಾಮಾ, ಫಿಲ್ಮು, ಸಿನಿಮಾಸು ನೋಡ್ತೀವಲ್ಲ, ಆ ನಾಟಕಗಳೆಲ್ಲ ಮ್ಯಾಕ್ಸಿಮಮ್ ಅಂದರೆ 3 ಅವರ್ಸ್, 3 ತಾಸಿನ ನಾಟಕಗಳು, ಲಿಮಿಟೆಡ್ ಪಿರಿಯಡ್ ಅಷ್ಟೇ, 10 ಶೋ 20 ಶೋ. ಆದರೆ ಸೃಷ್ಟಿ ಅನ್ನೋದು ನಾಟಕ ಐತಲ್ಲ, ಇದು ಬೇಹದ್ದಿನ ನಾಟಕ. ಅಗಣಿತ ಆ್ಯಕ್ಟ್ರೆಸ್, ನಾವೆಲ್ಲ ಮನುಷ್ಯಾತ್ಮರು. ಆಮೇಲೆ ಸೃಷ್ಟಿ ಅನ್ನುವ ಸ್ಟೇಜ್ ಎಷ್ಟು ದೊಡ್ಡದಿದೆ, ಆದ್ದರಿಂದ ಇದು ಬೇಹದ್ ಸ್ಟೇಜ್ ದೊಡ್ಡದು, ಆದ್ದರಿಂದ ಇದು ಅನ್ಲಿಮಿಟೆಡ್. ಆಮೇಲೆ ಆ್ಯಕ್ಟ್ರೆಸ್ ಭಾಷಣ, ಆದ್ದರಿಂದ ಇದು ಬೇಹದ್ದಿನ ನಾಟಕ. ಆಮೇಲೆ ಇದು 5000 ಇಯರ್ಸಿನ ನಾಟಕ, 84 ಜನ್ಮ ಪಡೆಯುವ ನಾಟಕ, ಆದ್ದರಿಂದ ಇದು ಬೇಹದ್ದಿನ ನಾಟಕ. ಮೋರ್ಓವರ್ ಆಲ್, ಈ ನಾಟಕದ ಡೈರೆಕ್ಟರ್ ಸ್ವಯಂ ಪರಮಾತ್ಮ, ಆದ್ದರಿಂದ ಇದು ಬೇಹದ್ದಿನ ನಾಟಕ. ಈ ಸೃಷ್ಟಿ ಅನ್ನುವ ನಾಟಕ, ಈ ಸೃಷ್ಟಿಯಲ್ಲಿ ನಡೆಯುತ್ತಿರುವ ಪ್ರತಿ ದೃಶ್ಯ ನಿಮಗೆ ಹೆಂಗೆ ಅನ್ನಿಸ್ತದೆ? ಇಷ್ಟ ಆಗ್ತದೋ ಕಷ್ಟ ಅನ್ನಿಸ್ತದೆ? ಇಷ್ಟು ದಿನ ಕಲಿಯುಗದಾಗಿದ್ವಿ, ಕೆಲವೊಂದು ದೃಶ್ಯ ಕಷ್ಟ ಅನ್ನಿಸ್ತಿತ್ತು. ಈಗ ಸಂಗಮಯುಗಕ್ಕೆ ಬಂದಾಗ ನಮ್ಮ ಥಿಂಕಿಂಗ್, ನಮ್ಮ ಸ್ವೀಕರಿಸುವ, ಗ್ರಹಿಸುವ ಶಕ್ತಿಯನ್ನು ಪರಮಾತ್ಮ ಚೇಂಜ್ ಮಾಡಿದ್ದಾರೆ. ಪರಮಾತ್ಮ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಈ ನಾಟಕದ ಪ್ರತಿ ದೃಶ್ಯ ನಮಗೆ ಪಸಂದ್ ಯಾಕೆ ಆಗಬೇಕು? ಕ್ಯೂಂಕಿ ಸ್ವಯಂ ಕ್ರಿಯೇಟರ್ಗೂ ಯಹ ಡ್ರಾಮಾ ಪಸಂದ್ ಹೇ. ಎಷ್ಟು ಆಳವಾದ ಉತ್ತರ. ಸೃಷ್ಟಿ ನಾಟಕದ ಪ್ರತಿ ದೃಶ್ಯ ನನಗೆ ಯಾಕೆ ಪಸಂದ್ ಆಗಬೇಕಂದ್ರೆ, ಈ ನಾಟಕ, ಈ ದೃಶ್ಯ ಸ್ವಯಂ ನಾಟಕದ ಕ್ರಿಯೇಟರ್ ಡೈರೆಕ್ಟರ್ ಆದಂಥ ಪರಮಾತ್ಮನಿಗೆ ಪಸಂದಿದೆ. ನಾಟಕದ ಯಾವ ದೃಶ್ಯವೂ ಇದು ಕೆಟ್ಟದೈತಿ ಅಂತ ಪರಮಾತ್ಮ ದೂಷಿಸಂಗಿಲ್ಲ. ಪ್ರತಿ ದೃಶ್ಯದಲ್ಲೂ ಒಂದು ರಹಸ್ಯ ಇದೆ. ನಮಗೆ ರಹಸ್ಯ ಗೊತ್ತಿಲ್ಲದೆ
ನಾವು ಅಯ್ಯೋ ಹಂಗಾಗಬಾರ್ದಿತ್ತು ಹಿಂಗಾಗಬಾರ್ದಿತ್ತು ಅಂತ ಟೀಕಾ ಟಿಪ್ಪಣಿ ಮಾಡ್ತೀವಿ. ಪ್ರತಿ ದೃಶ್ಯದಲ್ಲೂ ನನ್ನ ಕಲ್ಯಾಣವಿದೆ, ಈ ಪ್ರತಿ ದೃಶ್ಯದಲ್ಲೂ ನನ್ನ ಉನ್ನತಿ ಇದೆ. ನಾವು ಹಿಂದಿನ ಸೀರಿಯಲ್ ನೋಡಿರಂಗೆ ಇಲ್ಲ ಯಾವುದೋ ಒಂದು ಫಿಲ್ಮಿಂದು. ಈಗ ಆ್ಯಟ್ ಪ್ರೆಸೆಂಟ್ ಒಂದು ಸೀರಿಯಲ್ ನೋಡ್ತಿದ್ದೀವಿ. ಆ ಸೀರಿಯಲ್ನಲ್ಲಿ ಒಬ್ಬನು ಇನ್ನೊಬ್ಬನಿಗೆ ಹೊಡಿತಾನೆ, ಏ ಇವ ಯಾಕೆ ಇವನು ಹೊಡಿತಿದ್ದಾನೆ, ಅದಕ್ಕೊಂದು ದೊಡ್ಡ ಹಿಂದಿನ ರಹಸ್ಯನೇ ಇದೆ. ನಾವು ಹಿಂದಿನದೇನು ನೋಡದೆ ಲಾಸ್ಟ್ ದೃಶ್ಯ ಅಥವಾ ಯಾವುದೋ ಒಂದು ದೃಶ್ಯ ನೋಡಿ ನಾವು ಟೀಕಾ ಟಿಪ್ಪಣಿ ಮಾಡೋಕ್ಕಾಗ್ತದೆ? ಹಾಗೆ ನಮ್ಗೆ ಹಿಂದಿನ ಜನ್ಮದ ನಮ್ಮದೇ ಕತೆ ಗೊತ್ತಿಲ್ಲ, ಹಂಗಾಗೋದ್ರಲ್ಲೇ ನಮಗೆ ಕಲ್ಯಾಣ ಇರ್ತದೆ. ನಮಗೆ ಮುಂದಿಂದು ಗೊತ್ತಿಲ್ಲ, ಹಿಂಗಾಗೋದ್ರಲ್ಲೇ ನಮ್ಮ ರಕ್ಷಣೆ ಇರ್ತದೆ. ನಾವೇನೋ ಆ್ಯಟ್ ಪ್ರೆಸೆಂಟ್ ನೋಡಿ ಏ ನಾಟಕ ಭಾಳ ಕೆಟ್ಟದೈತಿ, ಸೃಷ್ಟಿಯ ಕತೆ ಚಲೋ ಇಲ್ಲ, ಅಥವಾ ನಾಟಕದ ಡೈರೆಕ್ಟರಾದ ಪರಮಾತ್ಮನಿಗೆ ಬೈದ್ರೆ ಇದು ನಮ್ಮ ಅಜ್ಞಾನ ಅಲ್ವಾ, ಇದು ನಮ್ಮ ಮೂರ್ಖತನ ಅಲ್ವಾ, ಆದ್ದರಿಂದ ಪರಮಾತ್ಮ ತಿಳಿಸ್ಕೊಡ್ತಾರೆ ಇವತ್ತಿನಿಂದ ಈ ಸೃಷ್ಟಿಯನ್ನು, ಈ ನಾಟಕವನ್ನು, ಈ ಕಥೆಯನ್ನು ಹೊಸ ರೂಪದಲ್ಲಿ ಎಂಜಾಯ್ ಮಾಡೋದನ್ನು ಕಲಿಯೋಣ. ಪರಮಾತ್ಮನಿಗೆ ಇಷ್ಟ ಅಂದಮೇಲೆ ನನಗೂ ಇಷ್ಟ, ಯಾಕೆಂದ್ರೆ ನನಗೆ ಪರಮಾತ್ಮ ಇಷ್ಟ. ಒಂದು ಲಾಸ್ಟ್ ದೃಶ್ಯ, ರಾಮನು ರಾವಣನನ್ನು ಸಾಯಿಸಿದನು. ಲಾಸ್ಟ್ ದೃಶ್ಯ ನೋಡಿ, ಹಿಂದಿಂದೇನೋ ರಾಮಾಯಣದ ಕಥೆ ಗೊತ್ತಿಲ್ಲ ನನಗೆ, ಒಂದು ಪಾಯಿಂಟ್ ಗೊತ್ತಿಲ್ಲ. ಒಮ್ಮೆಕ್ಲೆ ರಾಮ ರಾವಣನ ಸಾಯಿಸಿದ ನೋಡಿ, ಶೇ ಒಬ್ಬ ಮನುಷ್ಯಾಗಿ ನಮ್ಮ ಮನುಷ್ಯನ ಸಾಯಿಸ್ತಾನಲ್ಲ, ಸಿಟ್ಟು ಬರಲ್ವಾ? ಹಿಂದಿನ ಕತೆ ಗೊತ್ತಿಲ್ಲ. ಹಿಂದಿನ ಗೊತ್ತಿರೋರು ಭಾಳ ಚಲೋ ಆಯಿತು, ಎಂಜಾಯ್ ಮಾಡ್ತಾರೆ, ಕ್ಲಾಪ್ಸ್ ಹಾಕ್ತಾರೆ, ಬಾ ಅಂತಾರೆ, ರಾಮನಿಗೆ ಜಯಘೋಷ ಹಾಕ್ತಾರೆ, ಯಾಕೆಂದ್ರೆ ಅವ್ರಿಗೆ ಹಿಂದಿನ ಕತೆ ಗೊತ್ತು. ಆದ್ದರಿಂದ ಸೃಷ್ಟಿ ನಾಟಕ ಎಂಜಾಯ್ ಮಾಡಬೇಕಾದ್ರೆ ಒಂದು ಮಾತು ನೆನ್ಪಿಟ್ಕೋಬೇಕು, ಹಿಂದಿನ ಕತೆ, ಮುಂದಿನ ಕತೆ, ಈಗಿನ ಕತೆ ಎಲ್ಲವನ್ನು ಹೆಣದ್ರೆ ನಾನು ಆತ್ಮನ ನಾಟಕ ಬೆಸ್ಟ್ ಇದೆ, ಹೋಲ್ಸೇಲ್ ಸೃಷ್ಟಿ ನಾಟಕದ ಕತೆ ಬೆಸ್ಟ್ ಇದೆ. ಯಾಕೆಂದರೆ ಇದು ಸ್ವಯಂ ಪರಮಾತ್ಮನಿಗಿಷ್ಟ, ಪರಮಾತ್ಮನಿಗಿಷ್ಟ ಅಂದಮೇಲೆ ನಮಗೂ ಇಷ್ಟ. ಪರಮಾತ್ಮ ಈ ನಾಟಕವನ್ನು ಪ್ರೀತಿಸುವ ಹೊಸ ಟೆಕ್ನಿಕ್ಕನ್ನು ನಮಗೆ ಕಲಿಸ್ಕೊಡ್ತಾರೆ. ಇಂದಿನಿಂದ ಯಾರೂ ದೋಷಿಸಬಾರ್ದು, ಹಿಂಗ್ಯಾಕೆ ಅತ್ಪ ಕತೆ, ಹಿಂಗ್ಯಾಕೆ ಅತ್ಪ ಅದೃಷ್ಟ ಅಂತ. ನಾನು ನನ್ನ ಪೆಟ್ ಫ್ರೆಂಡ್, ನನಗೆ ಎಲ್ಲೋ ಕಲರ್ ಅಂದ್ರೆ ಇಷ್ಟ ಇಲ್ಲ. ನನ್ನ ಪೆಟ್ ಫ್ರೆಂಡಿಗೆ ಭಾರಿ ಲೈಕ್ ಎಲ್ಲೋ ಕಲರ್. ಅವಳಿಗೆ ನಾನು ಏನು ಗಿಫ್ಟ್ ಕೊಡಬೇಕಾದ್ರೆ ಎಲ್ಲೋ ಕಲರ್ ಕೊಡ್ತೀನಿ. ನಾನು ಅವಳು ಏನು ಮಾರ್ಕೆಟಿಗೆ ಚಾಯ್ಸ್ ಮಾಡ್ಲಿಕ್ಕೆ ಹೋದ್ರೆ ಆಕೆ ಎಲ್ಲೋ ಕಲರ್ ಚಾಯ್ಸ್ ಮಾಡಿದಾಗ ನಾನು ಎಸ್ ಓಕೆ 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 ಅಂತೀನಿ. ನನಗೆ ಇಷ್ಟ ಆಗಿದೆಯೋ ಕಷ್ಟ ಆಗಿದೆಯೋ, ಅವಳಿಗೆ ಇಷ್ಟ ಅಂದಮೇಲೆ ಅವಳು ನನಗೆ ಇಷ್ಟ ಅಂದಮೇಲೆ ಅವಳಿಗೆ ಏನೋ ಇಷ್ಟನೋ ಅದು ನನಗಿಷ್ಟ. ಇನ್ ದ ಸೇಮ್ ವೇ ನನಗೆ ಇಷ್ಟ ಆಯ್ತೋ ಇಲ್ಲೋ, ಪರಮಾತ್ಮನಿಗೆ ಇಷ್ಟ ಅಂದಮೇಲೆ ಇದರಲ್ಲಿ ಒಳ್ಳೆಯದೇ ಇರಬೇಕು. ಪರಮಾತ್ಮ ಕೆಟ್ಟದ್ದಂತೂ ಇಷ್ಟಪಡೋಂಗಿಲ್ಲ. ನನ್ನ ಮೂರ್ಖ ಬುದ್ಧಿ, ನನ್ನ ಅಲ್ಪ ಬುದ್ಧಿಗೆ ನಾನು ಈ ಸೃಷ್ಟಿ ನಾಟಕದ ದೃಶ್ಯಗಳನ್ನು ನಾನು ಅಳೆದ್ರೆ ಪರಮಾತ್ಮನಿಗೂ ಬೈತೀನಿ, ನಾಟಕಕ್ಕೂ ಬೈತೀನಿ. ಆದರೆ ಪರಮಾತ್ಮ ನನಗೆ ಒಳ್ಳೆಯದನ್ನೇ ಹೆಣದಿರ್ತಾನಲ್ಲ ಈ ನಾಟಕದಲ್ಲಿ, ಬಿಕಾಸ್ ಹೀ ಈಸ್ ಡೈರೆಕ್ಟ್. ನಮ್ಮಪ್ಪನೇ ಡೈರೆಕ್ಟರ್ ಅಂದಮೇಲೆ ನನಗೆ ಎಲ್ಲಿ ಕೆಟ್ಟದ್ದು ಮಾಡೋಕ್ಕಾಗ್ತದೆ? ನಮ್ಮಪ್ಪ ನನಗೇನು ಕೆಟ್ಟದ್ದು ಹೆಣದಿರಂಗಿಲ್ಲಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಆವೇಗ ಉದ್ವೇಗದಲ್ಲಿ ನಾವೇನೋ ದೂಷಿಸ್ಬೋದು. ಅದರಿಂದ ಪರಮಾತ್ಮ ಸೃಷ್ಟಿ ನಾಟಕವನ್ನು ಪ್ರೀತಿಸುವ ಯುಕ್ತಿ ಹೇಳ್ಕೊಡ್ತಾರೆ. ಜಬ್ ಕ್ರಿಯೇಟರ್ಗೂ ಪಸಂದ್ ಆಯ್ತೋ ಬಚ್ಚೋಂಕೋ ಬಿ ಅವಶ್ಯ ಪಸಂದ ಹೋಗ. ಕ್ರಿಯೇಟರ್ಗೆ ಸೃಷ್ಟಿ ನಾಟಕದ ಕತೆ ಇಷ್ಟವಾಗಿದೆ ಅಂದಮೇಲೆ ನಮಗೂ ಇದು ಇಷ್ಟ ಆಗಲೇಬೇಕಲ್ಲ. ತುಮ್ ಕಿಸಿ ಬಾತ್ ಮೇ ಬಿ ನಾರಾಜ್ ನೈ ಹೋ ಸಕ್ತೆ. ಪರಮಾತ್ಮ ಇವತ್ತು ನಮಗೆ ಈ ಮಾತನ್ನು ಸದೃಢ ಮಾಡ್ತಿದ್ದಾರೆ. ಯಾವುದೇ ಮಾತಿಗೆ ಬೇಜಾರು ಪಡಬಾರದು ಮಕ್ಕಳೇ, ಯಾವ ಮಾತಿನಲ್ಲೂ ಬೇಜಾರು ಪಡುವಂತಹ ದೃಶ್ಯಗಳೇ ಇಲ್ಲ. ತುಮ್ ಜಾನ್ತೆ ಹೋ ಯ ಸುಖ ದುಃಖ ಕಾ ನಾಟಕ್ ಬಹುತ ಸುಂದರ್ ಬನಾ ಹುವಾ ಹೇ. ಒಂದು ನಾಟಕ, ಒಂದು ಫಿಲ್ಮ್ ಅಂತಂದಮೇಲೆ ಇಂಟ್ರೆಸ್ಟಿಂಗ್ ಯಾವಾಗ? ಏನ ನಾಟಕದಲ್ಲಿ ಹುರುಳೇ ಇಲ್ಲ, ಬರೀ ಅಳುದು 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 ಅಳುದು, ಅದು ಯಾರಿಗೂ ಇಷ್ಟ ಆಗಂಗಿಲ್ಲ. ಏನ ನಾಟಕದಲ್ಲಿ ಮೊರಾಲಿಟಿನೇ ಇಲ್ಲ, ನಗುದು 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 ನಗುದು, ಒಂದು ಕತೆ, ಒಂದು ಜೀವನ ರಹಸ್ಯ ಏನಿಲ್ಲ, ಅದನ್ನು ಇಷ್ಟ ಆಗಿಲ್ಲ. ಬರೀ ಫೈಟಿಂಗ್ 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 ಇಷ್ಟ ಆಗಿಲ್ಲ. ಒಂದು ನಾಟಕ ಚೆನ್ನಾಗಿರ್ಬೇಕಾದ್ರೆ ನವರಸಗಳಿರ್ಬೇಕು. ಹಾಗೆ ಈ ಸೃಷ್ಟಿ ನಾಟಕವೂ ಸಹಿತ ಸುಖ ದುಃಖ ನವರಸಗಳ ಆಟವಾಗಿದೆ. ಸುಖನೂ ಇದೆ, ದುಃಖನೂ ಇದೆ. ದುಃಖ ಇದ್ದಾಗ ಸುಖದ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಆದ್ದರಿಂದ ಪರಮಾತ್ಮ ತಿಳಿಸ್ತಾ ಇದ್ರೆ ಇದು ಬಹಳ ಸುಂದರ ಮಾಡಲ್ಪಟ್ಟಿದೆ. ಸ್ವಯಂ ಗಾಡ್ ಸ್ಪೀಕ್ಸ್, ಬಹಳ ಸುಂದರವಾಗಿ ಮಾಡಲ್ಪಟ್ಟಿದೆ ಈ ನಾಟಕ ಅಂತಾರೆ ಪರಮಾತ್ಮ. ಈ ಸ್ನೇಹಾರ್ ಚಿತ್ ಕಾ ಖೇಲ್ ಚಲ್ತಾ ಹಿ ರಹತಾ ಹೇ. ಇದು ಸೋಲು ಗೆಲುವಿನ ಆಟಕ ನಡೀತಾ ಇರ್ತದೆ. ಇಸೆ ಖರಾಬ್ ನಹಿ ಕಹ ಸಕ್ತೆ ಹೇ, ಸೃಷ್ಟಿ ಚೆನ್ನಾಗಿಲ್ಲ, ನಾಟಕ ಚೆನ್ನಾಗಿಲ್ಲ, ಕತೆ ಚೆನ್ನಾಗಿಲ್ಲ ಅಂತ ನಾವು ಇದನ್ನು ಚೆನ್ನಾಗಿಲ್ಲ ಅಂತ ಹೇಳಬಾರ್ದು ಅಂತ ಪರಮಾತ್ಮ ಕಲಿಸ್ಕೊಡ್ತಿದ್ದಾರೆ. ಅವನು ಪ್ರೀತಿಯ ಸಾಗರ,
ಯಾಕೆ ಪ್ರೀತಿಯ ಸಾಗರ ಅಂದರೆ ಎಲ್ಲರನ್ನ ಪ್ರೀತಿಸೋದು ಕಲಿಸುತ್ತಾರೆ ಪರಮಾತ್ಮ. ಸ್ವಯಂ ಸ್ವಯಂನ್ನ ಪ್ರೀತಿಸಬೇಕು, ಸ್ವಯಂ ಅದೃಷ್ಟವನ್ನು ಪ್ರೀತಿಸಬೇಕು, ಸೃಷ್ಟಿ ನಾಟಕದ ಕಥೆಯನ್ನು ಪ್ರೀತಿಸಬೇಕು, ನಡೆಯುತ್ತಿರುವ ಘಟನೆಗಳನ್ನು ಪ್ರೀತಿಸಬೇಕು, ಪರಮಾತ್ಮನ ಪ್ರೀತಿಸಬೇಕು, ಪ್ರಕೃತಿಯನ್ನು ಪ್ರೀತಿಸಬೇಕು, ವಿಶ್ವದ ಆತ್ಮಗಳನ್ನು ಪ್ರೀತಿಸಬೇಕು. ಯಾವುದನ್ನು ನಾವು ಖರಾಬ್ ಅನ್ನೋಕ್ಕೆ ಸಾಧ್ಯ ಇಲ್ಲ, ಖರಾಬ್ ಅನ್ನಬಾರ್ದು. ನಮ್ಮಲ್ಲಿ ಎಷ್ಟಾವ ಗುಣಗಳಿದ್ರೂ ಪರಮಾತ್ಮ ನಮಗೆ ಪ್ರೀತಿಯಿಂದ ಸ್ನೇಹದಿಂದ ಮೀಠೆ ಬಚ್ಚೆ ಪ್ರೀತಿಯ ಮಕ್ಕಳೇ ಅಂತ ಹೇಳಿ ಶಿಕ್ಷಣ ಕೊಡ್ತಾರಲ್ಲ. ನಮ್ಮೊಳಗೆ ಏನು ಖರಾಬಿದೆ ಪರಮಾತ್ಮನಿಗೆ ಗೊತ್ತಾದ್ರೆ ನಮಗೆ ಖರಾಬ್ ಬಚ್ಚೆ ಅಂತ ಕರೀತಾರ. ಅದೇ ರೀತಿ ನಾವು ಪರಮಾತ್ಮನ ಗುಣವನ್ನು ಕಲಿಬೇಕು, ನಾವು ಸಹಿತ ಪ್ರೀತಿಸ್ಬೇಕು ಈ ನಾಟಕವನ್ನು. ಎಲ್ಲವೂ ಬೆಸ್ಟ್ ಇದೆ ಈ ನಾಟಕದಲ್ಲಿ. ಹರ್ ದೃಶ್ಯ ಬಡ ಅಚ್ಚ ಹೇ, ಎಲ್ಲ ದೃಶ್ಯಗಳು ಭಾಳ ಬೆಸ್ಟ್ ಇದೆ. ದಿನ್ ಬಿ ಅಚ್ಚ ತೋ ರಾತ್ ಬಿ ಅಚ್ಚಿ, ಪರಮಾತ್ಮ ಮತ್ತು ಮತ್ತು ನಮಗೆ ಪರ್ಫೆಕ್ಟ್ ಮಾಡಿಸ್ತಿದ್ದಾರೆ. ಹಗಲೂ ಬೆಸ್ಟ್ ಇದೆ, ರಾತ್ರಿನೂ ಬೆಸ್ಟ್ ಇದೆ, ನಿನ್ನೆನೂ ಬೆಸ್ಟ್ ಇತ್ತು, ಇವತ್ತು ಬೆಸ್ಟ್ ಇದೆ. ಇಸ್ ಡ್ರಾಮಾ ಮೇ ಜೋ ಭೀ ಪಾರ್ಟ್ ಮಿಲಾ ಹುವಾ ಹೇ ಉಸೆ ಖುಷಿ ಸೆ ಬಚಾನೆ ವಾಲೆ ಬಹುತ್ ಮಜೆ ಮೇ ರಹತೆ ಹೇ. ದಿಸ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಈ ನಾಟಕದಲ್ಲಿ ನನ್ನ ಪಾಲಿಗೆ ಏನು ಪಾತ್ರ ಸಿಕ್ಕಿದೆಯೋ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಅದನ್ನು ಖುಷಿಯಿಂದ ನಿಭಾಯಿಸೋರೆ ದೇ ಕ್ಯಾನ್ ಎಂಜಾಯ್ ದಿಸ್ ನಾಟಕ ಅಂತಾರೆ ಪರಮಾತ್ಮ. ಯಾರಿಗೆ ಸಿಕ್ಕ ಪಾತ್ರವನ್ನು ಪ್ರೀತಿಸುವ, ಸಿಕ್ಕ ಪಾತ್ರವನ್ನು ಖುಷಿಯಿಂದ ಅಭಿನಯಿಸುವ ಕಲೆ ಇಲ್ವೋ ಅವ್ರ ಹತ್ರ ಇರುವ ಕಲೆಯೂ ವೇಸ್ಟೆ. ಒಬ್ಬ ಕಲೆಗಾರ ಒಂದು ನಾಟಕದಲ್ಲಿ ಅವನ್ ಆ್ಯಕ್ಟರ್ ಅವನು ಭಾಳ ಚಂದ ಆ್ಯಕ್ಟಿಂಗ್ ಮಾಡಬಲ್ಲ, ಏನು ಬೇಕಾದ ಆ್ಯಕ್ಟಿಂಗ್ ಮಾಡಬಲ್ಲ, ಅದರಂತೆ ಆ್ಯಕ್ಟಿಂಗ್ ಮಾಡುವಂಥ ಕಲೆ ಅವನ ಹತ್ರ ಇದೆ. ಆದರೆ ಅವನಿಗೆ ಡೈರೆಕ್ಟರ್ ಕರೆದು ನೀನು ಈ ನಾಟಕದಲ್ಲಿ ಹುಚ್ಚಾಗಬೇಕು ಅಂತ ಹೇಳ್ತಾನೆ. ನೀನು ಈ ನಾಟಕದಲ್ಲಿ ಅವನಿಗೆ ಬೆಗ್ಗರಾಗಬೇಕು, ಭಿಕ್ಷುಕನಾಗಬೇಕು. ಎಷ್ಟು ಚಂದ ಪಾತ್ರ ಮಾಡ್ತಾನೆ, ಎಷ್ಟು ಪ್ರೀತಿಯಿಂದ ಪಾತ್ರ ಮಾಡ್ತಾನೆ, ತನ್ನ ಕಲೆಗಳನ್ನೆಲ್ಲ ಹಾಕಿ ತಾನದೇ ಆಗಿನಿ ಅನ್ನೋರ್ ಗತಿನೇ ಆ್ಯಕ್ಟ್ ಮಾಡ್ತಾನೆ. ನೋಡೋರೆಲ್ಲ ಕ್ಲ್ಯಾಪ್ಸ್ ಆಗ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಪಾಲಿಗೇನು ಪಾತ್ರ ಸಿಕ್ಕಿದೆ ಬೆಸ್ಟ್. ಹೀರೋನೇ ಎಲ್ಲರಿಗೂ ಸಿಗಬೇಕಂತಿಲ್ಲ, ಚಕ್ರವರ್ತಿ ಪಾತ್ರನೇ ಎಲ್ಲರಿಗೂ ಸಿಗ್ತದಂತಲ್ಲ. ಸಿಕ್ಕ ಪಾತ್ರ ಬೆಸ್ಟ್ ಮಾಡಿದಾಗ ನೆಕ್ಸ್ಟ್ ಫಿಲ್ಮಿಗೆ ಹೊಸ ಅವಕಾಶ ಸಿಗ್ತದೆ. ನಾವು ಒಮ್ಮೆಕ್ಲೇ ದೊಡ್ಡ ಪಾತ್ರನೇ ಸಿಗಬೇಕಾದ್ರೆ ಎಲ್ಲರೂ ಎಲ್ಲ ಆ್ಯಕ್ಟ್ರೆಸ್ಸು ದೊಡ್ಡ ಪಾತ್ರನೇ ಒಮ್ಮೆಕ್ಲೇ ಮಾಡಿದಾರ, ಸೈಡ್ ಮಾಡಿ ವಿಲನ್ ಮಾಡಿ ಸಣ್ಣದು ಮಾಡಿ ಆಮೇಲೆ ದೊಡ್ಡದಾಗ್ತದೆ. ಹಾಗೆ ನಮ್ಮ ಜೀವನದಲ್ಲೂ ಉನ್ನತೋನ್ನತ ಆಗಬೇಕಾದ್ರೆ ನನಗೆ ಸಿಕ್ಕ ಸಣ್ಣ ಸಣ್ಣ ಪಾತ್ರಗಳನ್ನು, ಸಣ್ಣ ಸಣ್ಣ ಜವಾಬ್ದಾರಿಗಳನ್ನು, ಈ ಸಂಬಂಧಿಕರನ್ನು ನಿಭಾಯಿಸೋದು, ಉದ್ಯೋಗ ಮಾಡೋದು, ನನಗೆ ಸಿಕ್ಕ ಪಾತ್ರವನ್ನು ಖುಷಿಯಿಂದ ಮಾಡಿದಾಗ ನನಗೆ ಈ ಪಾತ್ರ ಎಂಜಾಯ್ಮೆಂಟ್, ನನಗೆ ಎಂಟರ್ಟೈನ್ಮೆಂಟ್, ಖುಷಿ ಆಗ್ತದೆ. ನನಗೆ ಸಿಕ್ಕ ಪಾತ್ರ ಖುಷಿ ಇಲ್ಲ ಅಂದರೆ ರಾಜನ ಪಾತ್ರ ಕೊಟ್ಟರು ಅವ್ರು ರಾಜ ಆದರು ಮಹಾರಾಣಿ ಆದರೂ ಅವ್ರೇನು ಖುಷಿಯಿಂದ ಮಾಡೋಂಗಿಲ್ಲ, ಮುಖ ಯಾವಾಗಲೂ ಬಾಡೆ ಇರ್ತದೆ. ಮನೆಗೆಲ್ಲ ಫೆಸಿಲಿಟೀಸ್ ಇದ್ರು ಒಂದು ದಿನಾನು ಅರಳಿರೋಂಗಿಲ್ಲ ಕೆಲವೊಬ್ರು ಮುಖ ನೋಡ್ರಿ, ಯಾಕೆಂದರೆ ಅವ್ರಿಗೆ ಸಿಕ್ಕ ಪಾತ್ರ ತಮ್ಮ ಬಗ್ಗೆ ತಮಗೆ ಖುಷಿ ಇಲ್ಲ. ಸೊ ನಿಮಗೆಲ್ಲ ಸಿಕ್ಕ ಪಾತ್ರ ಬೆಸ್ಟ್ ಇದೆ ತಾನೇ, ಎಲ್ಲ ಬೆಸ್ಟ್ ಇದೆ ತಾನೇ. ಲರ್ನ್ ಟು ಲವ್ ಯುವರ್ ಓನ್ ಪಾರ್ಟ್. ದಿನ ಬಿ ಅಚ್ಚ ತೋ ರಾತ್ ಬಿ ಅಚ್ಚಿ, ಇಸ್ ಬೇಹದ್ ಕೆ ನಾಟಕ್ ಕಿ ನಾಲೆಜ್ ಕಾ ಸಿಮ್ರನ್ ಕರ್ನೆ ವಾಲೆ ಸದಾ ಹರ್ಷಿತ್ ರಹತೆ. ಪರಮಾತ್ಮ ಮತ್ತು ಸ್ಪಷ್ಟಪಡಿಸ್ತಾರೆ, ಈ ಬೇಹದ್ದಿನ ನಾಟಕದ ಜ್ಞಾನವನ್ನು ಸ್ಮರಣೆ ಮಾಡುವಂಥ ಮಕ್ಕಳು ಸದಾ ಹರ್ಷಿತರಾಗಿರ್ತಾರೆ. ಈ ನಾಟಕದ ಬಗ್ಗೆ ಏನು ಸ್ಮೃತಿ ಮಾಡಬೇಕು? ಹರ್ ದಿನ್ ಅಚ್ಚಾ ದಿನ್ ಹೇ, ಮೇರಾ ಪಾರ್ಟ್ ಬೆಸ್ಟ್ ಪಾರ್ಟ್ ಹೇ ಅಂತ ನನಗೆ ನಾನೇ ಮನಸ್ಸಿನಲ್ಲಿ ಮನನ ಮಾಡ್ಕೋಬೇಕು. ನನಗೆ ಸಿಕ್ಕ ಪಾತ್ರ ಬೆಸ್ಟ್, ಪ್ರತಿದಿನವೂ ಬೆಸ್ಟ್. ಬುದ್ಧಿ ಭರ್ಪೂರ್ ರಹತಿ ಹೇ, ಈ ರೀತಿ ಈ ಸೃಷ್ಟಿ ನಾಟಕದ ಶ್ರೇಷ್ಠತೆಯನ್ನೇ ಮನಸ್ಸಿನಲ್ಲಿ ಹೆಣೆದುಕೊಂಡಾಗ ನಮ್ಮ ಬುದ್ಧಿ ಬಹಳ ಭರ್ಪೂರಿರಲು ಸಾಧ್ಯವಿದೆ, ತುಂಬಿರ್ತದೆ, ಖಾಲಿ ಇರಂಗಿಲ್ಲ. ಬುದ್ಧಿ ಭರ್ಪೂರಿದ್ದಾಗ ಯಾವುದೇ ವೇಸ್ಟ್ ಥಾಟ್ಸ್ ಬರಲು ಸಾಧ್ಯವಿಲ್ಲ. ಸೃಷ್ಟಿ ನಾಟಕವನ್ನು ಪ್ರೀತಿಸುವುದು ಸಹಿತ ಎಲ್ಲದಕ್ಕಿಂತ ಶ್ರೇಷ್ಠ ಕಲೆಯಾಗಿದೆ. ಆದ್ದರಿಂದ ನಾವೆಂಥ ಭಾಗ್ಯಶಾಲಿಗಳು, ಎಲ್ಲವನ್ನು ಖುಷಿಯಿಂದ ಅಭಿನಯಿಸುವ ಪಾತ್ರವನ್ನು ಪರಮಾತ್ಮ ನಮಗೆ ಶಿಕ್ಷಕರ ರೂಪದಲ್ಲಿ, ಟೀಚರಿನ ರೂಪದಲ್ಲಿ ನಮಗೆಲ್ಲ ಕಲಿಸ್ತಾ ಇದ್ದಾರೆ. ಪರಮಾತ್ಮನ ಸಮ್ಮುಖದಲ್ಲಿ ಈ ಶಿಕ್ಷಣವನ್ನು ಕೇಳಿ ಕೂತ್ಕೊಂಡಾಗ ಯಾವ ಮಾತು ನೆನ್ಪಿಟ್ಕೋಬೇಕು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಪರಿವರ್ತನ್ ಸಂಕಲ್ಪ ಕಿ ಶ್ರೇಷ್ಠ ಪ್ರಾಲಬ್ಧ ವಾ ಶ್ರೇಷ್ಠ ಪದಕ್ಕೆ ಪ್ರಾಪ್ತಿ ಮೇ ಕಮಿ ಕಿ ಐಸೆ ಪರಿವರ್ತನ್ ಸಂಕಲ್ಪ ಭಗವಾನ್ ಬೋಲ್ ರೇ ಹೇ ಹಮ್ ಸುನ್ ರೇ ಹೇ. ಪರಮಾತ್ಮ ಮಾತಾಡ್ತಿದ್ದಾರೆ, ನಾನು ಕೇಳ್ತಿದ್ದೀನಿ, ಇದು ಸ್ಮೃತಿ ನಮ್ಮಲ್ಲಿರಬೇಕು. ಮೇರೆಯಲ್ಲೇ ಬಾಪ್ ಟೀಚರ್ ಬನ್ಕರ ಹೇ, ನನಗಾಗಿ ಪರಮಾತ್ಮ ಟೀಚರಾಗಿ ಬಂದು ನಮಗೆ ಶಿಕ್ಷಣ ಕೊಡ್ತಿದ್ದಾರೆ, ಈ ಸ್ಮೃತಿ ಇರಬೇಕು ನಮಗೆ ಅಂತ ಪರಮಾತ್ಮ ಹೇಳ್ತಾರೆ.
ಪ್ರತಿನಿತ್ಯ ಮಹಾವಾಕ್ಯ ಕೇಳುವಾಗ ಯಾವ ಸ್ಮೃತಿಯಲ್ಲಿ ಕುತ್ಕೋಬೇಕಂತ ಪರಮಾತ್ಮ ಮಂದಟ್ ಮಾಡಿಸಿದರೆ, ಮೈ ಸ್ಪೆಷಲ್ ಲಾಡ್ಲಾ ಸ್ಟೂಡೆಂಟು, ನಾನು ಈಶ್ವರನ ಸ್ಪೆಷಲ್ ಪ್ರೀತಿಯ ಸ್ಟೂಡೆಂಟ್ ಆಗಿದ್ದೇನೆ, ಇಸ್ಲಿಯೇ ಮೇರೆ ಲಿಯೆ ಆಯ ಹೇ, ಆದ್ದರಿಂದ ಪರಮಾತ್ಮ ನನಗಾಗಿ ಬಂದಿದ್ದಾರೆ. ಕಹಾ ಸೆ ಆಯ ಹೇ, ಕೌನ್ ಆಯ ಹೇ, ಔರ್ ಕ್ಯಾ ಪಡಾ ರಹೆ ಹೇ. ಆ್ಯಸ್ ಎ ಸ್ಟೂಡೆಂಟ್, ನಾವೆಲ್ಲ ಗಾಡ್ಲಿ ಸ್ಟೂಡೆಂಟ್, ಈ ಮೂರು ಸೆಂಟೆನ್ಸ್, ಮೂರು ಮಾತುಗಳು ನೆನಪಿರಬೇಕು. ಪರಮಾತ್ಮ ನನಗಾಗಿ ಬಂದಿದ್ದಾರೆ, ಪರಮಾತ್ಮ ನ ಸ್ಪೆಷಲ್ ಲಾಡ್ಲಾ, ಲಾಡ್ಲಾ ಅಂದರೆ ಮುದ್ದು ಸ್ಟೂಡೆಂಟ್ ನಾನು, ಸ್ಪೆಷಲ್ ಸ್ಟೂಡೆಂಟ್ ನಾನು. ಪರಮಾತ್ಮ ನನಗೆ ಕಲಿಸ್ಲಿಕ್ಕೆ ಎಲ್ಲಿಂದ ಬಂದಿದ್ದಾರೆ? ಪರಂಧಾಮದಿಂದ. ಕಹಾ ಸೆ ಆಯ ಹೇ, ಕೌನ್ ಆಯ ಹೇ? ಸ್ವಯಂ ಜ್ಞಾನ ಸಾಗರ ತ್ರಿಕಾಲದರ್ಶಿ ಪರಮಾತ್ಮ. ಕ್ಯಾ ಪಡಾರಯೇ ಹೇ, ವಿಶ್ವದ ಆದಿಮಧ್ಯಂತ್ಯವನ್ನು ಜ್ಞಾನ ಹೇಳಿ ನಮಗೆ ಮನುಷ್ಯರಿಂದ ದೇವತೆಗಳಾಗುವ ಶಿಕ್ಷಣವನ್ನು ಕಲಿಸ್ತಿದ್ದಾರೆ, ರಾಜಯೋಗ ಕಲಿಸ್ತಿದ್ದಾರೆ. ಏ ಪರಿವರ್ತನ್ ಶ್ರೇಷ್ಠ ಸಂಕಲ್ಪ ರೋಜ್ ಕ್ಲಾಸ್ಗೆ ಸಮಯ ಧಾರಣಕರ್ ಪಡಾಯಿಕರು. ಈ ಮೂರು ಸೆಂಟೆನ್ಸನ್ನು ಬರ್ಕೊರಿ. ಪ್ರತಿನಿತ್ಯ ಗಾಡ್ಲಿ ಸ್ಟೂಡೆಂಟ್ ಆಗಿ ಕುತ್ಕೊಂಡು ಪಾಠ ಕೇಳುವಾಗ ಈ ಮೂರು ಸೆಂಟೆನ್ಸ್ ನಾವು ಮನನ ಮಾಡಬೇಕು. ಕಹಾ ಸೆ ಆಯ ಹೇ ಪರಮಾತ್ಮ ಪಡಾನೆ, ಕೌನ್ ಆಯ ಹೇ, ಕ್ಯಾ ಪಡಾರಯ ಹೇ. ಯಹಿ ಪರಿವರ್ತನ್ ಶ್ರೇಷ್ಠ ಸಂಕಲ್ಪ ರೋಜ್ ಕ್ಲಾಸ್ಗೆ ಸಮಯ ಧಾರಣಕರ್ ಪಢಾಯಿಕರು. ಪ್ರತಿನಿತ್ಯ ಪರಮಾತ್ಮ ನಮಗೆ ಇದನ್ನು ಪಕ್ಕ ಮಾಡಿಸ್ತಾರೆ. ಆ್ಯಸ್ ಎ ಗಾಡ್ಲಿ ಸ್ಟೂಡೆಂಟ್ ನಾವು ಈ ಪರಿವರ್ತನೆಯ ಶ್ರೇಷ್ಠ ಸಂಕಲ್ಪ ಪ್ರತಿನಿತ್ಯ ಕ್ಲಾಸಿನ ಸಮಯದಲ್ಲಿ ಈ ಮುರುಳಿಯನ್ನು ಕೇಳುವಾಗ, ಈ ಮಹಾವಾಕ್ಯವನ್ನು ಕೇಳುವಾಗ ಇದನ್ನು ಧಾರಣೆ ಮಾಡಬೇಕು. ವಿದ್ಯಾಭ್ಯಾಸವನ್ನು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಹೇಳುವ ಪ್ರತಿಜ್ಞಾನ ರತ್ನನು ಕೂತ್ಕೊಳ್ತದೆ. ಸಾಧಾರಣ ಕ್ಲಾಸ್ ನಹಿ, ಇದು ಸಾಧಾರಣ ಕ್ಲಾಸು. ನಿಮ್ಮ ವಾಟ್ಸಪ್ನಲ್ಲಿ ಬೇಕಾದಷ್ಟು ಕ್ಲಾಸಸ್ ಬರ್ಬೋದು, ಅಥವಾ ಬೇಕಾದಷ್ಟು ಏನೇನೋ ಮೆಸೇಜಸ್ ಬರ್ಬೋದು, ಮನುಷ್ಯರು ಕಳಿಸಿದ ಮೆಸೇಜಸ್ ಬರ್ಬೋದು, ವಿಡಿಯೋಸ್ ಬರ್ಬೋದು, ಅವೆಲ್ಲ ಸಾಧಾರಣ ಮನುಷ್ಯರು ಮಾಡಿದ್ದು. ಇಲ್ಲಿ ಒಂದೊಂದು ಜ್ಞಾನ ರತ್ನಗಳಿದಾವಲ್ಲ, ಪಕ್ಕ ಮಾಡ್ಕೊರೆ, ಎವ್ರಿ ಸೆಂಟೆನ್ಸ್ ಪರಮಾತ್ಮ ಮಾತನಾಡಿರೋದು, ಈಶ್ವರನ ಮಹಾವಾಕ್ಯ. ಇಲ್ಲಿಯ ಜ್ಞಾನದ ರತ್ನಗಳು ಗಾಡ್ ಸ್ಪೀಕ್ಸ್, ಈಶ್ವರನ ಉವಾಚ. ಆದ್ದರಿಂದ ಇದು ಸಾಧಾರಣ ಕ್ಲಾಸ್ ಅಲ್ಲ, ಸ್ವಯಂ ಪರಮಾತ್ಮನ ಮಹಾವಾಕ್ಯಗಳು. ಸುನಾನೆ ವಾಲೆ ವ್ಯಕ್ತಿ ಕೊನಹಿ ದೇಕು, ಈ ಪಾಠ ಯಾರು ಮಾಡ್ತಿರ್ಬೋದು ಅಂತ ಮನುಷ್ಯರನ್ನ ನೆನಪು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಅಕ್ಕೋರು ಪಾಠ ಮಾಡಕತ್ತಾರೋ, ಆ ಅಣ್ಣವ್ರು ಪಾಠ ಮಾಡಕತ್ತಾರೋ, ಮನುಷ್ಯರನ್ನ ನೋಡಕ್ಕೆ ಹೋಗ್ಬೇಡ್ರಿ, ಮನುಷ್ಯರನ್ನ ಚಿಂತನೆಯೂ ಮಾಡಕ್ಕೆ ಹೋಗ್ಬೇಡ್ರಿ. ಆ ಮನುಷ್ಯರದಲ್ಲಿದ್ದ ಜ್ಞಾನ ರತ್ನಗಳು ಸ್ವಯಂ ಪರಮಾತ್ಮನ ಮಹಾವಾಕ್ಯಗಳು. ದರಾ ಬೇಂದ್ರೆ ಅವ್ರದ್ದು ಯಾವುದೋ ಒಂದು ಪುಸ್ತಕ ಇರ್ತದೆ, ನಾನು ಅದನ್ನು ಓದಿ ಇನ್ನೊಬ್ರಿಗೆ ಹೇಳ್ತಿರ್ತೀನಿ, ಅಂದ ತಕ್ಷಣ ಅದನ್ನು ನಾನೇ ಬರ್ದೀನಿ, ನಂದೇ ವಾಕ್ಯ ಅಂತ ಅರ್ಥ ಅಲ್ಲ. ಅದು ಯಾರೋ ದರಾ ಬೇಂದ್ರೆ ಅನ್ನೋ ಗ್ರೇಟ್ ಸಾಹಿತ್ಯದದು. ಆ ಸೆಂಟೆನ್ಸ್ ಪ್ರತಿಯೊಂದು ಓದುವಾಗ ಕೇಳುಗರಿಗೆ ನನ್ನ ನೆನಪಿರಂಗಿಲ್ಲ, ದರಾ ಬೇಂದ್ರೆ ಅವ್ರು ನೆನಪಿರ್ತದೆ, ಆ ಸಾಹಿತ್ಯ ಬರೆದವ್ರು ಅವರು, ಆ ಈ ಭಾಷೆ ಅವ್ರದ್ದು, ಈ ಸ್ಟೈಲ್ ಅವ್ರದ್ದು ಅಂತ. ಹಾಗೆ ಈಶ್ವರೀಯ ಜ್ಞಾನ ರತ್ನಗಳು ನಂದು ಅಥವಾ ಬ್ರಹ್ಮಕುಮಾರಿಯರ್ದು ಇನ್ಯಾರ್ದು ಅಲ್ಲ, ನಮಗೆ ಸ್ವಯಂ ಟೀಚರ್, ನಮಗೆಲ್ಲರಿಗೂ ಟೀಚರ್ ಒಬ್ಬನೇ, ಸುಪ್ರೀಂ ಸೋಲ್ ಪರಮಾತ್ಮ. ನಾವು ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಮೀ ಎಲ್ಲರೂ ಸ್ಟೂಡೆಂಟ್ ಆಫ್ ಈಶ್ವರೀಯ ವಿಶ್ವವಿದ್ಯಾಲಯ. ಪ್ರತಿಯೊಂದು ವಾಕ್ಯ ಆತ್ಮೋನ್ನತಿಗಾಗಿ ಪರಮಾತ್ಮ ತಿಳಿಸಿರೋದು. ಆದ್ದರಿಂದ ಪರಮಾತ್ಮ ಸ್ಪಷ್ಟಪಡಿಸ್ತಾ ಇದ್ದಾರೆ, ಸುನಾನೆ ವಾಲೆ ವ್ಯಕ್ತಿ ಕೊನಹಿದೇಕು. ವಿಶ್ವದಲ್ಲಿ ಇದು ಪ್ರಪ್ರಥಮ ಸಂಸ್ಥೆ, ಇದು ಒಂದೇ ಸಂಸ್ಥೆ. ಬೇಕಿ ಚಾಲೆಂಜ್, ಬೇರೆ ಎಲ್ಲ ಸಂಸ್ಥೆ, ಮಠ, ಶಾಲೆ, ಕಾಲೇಜ್ ಎಲ್ಲರೂ ಹೋಗಲಿ, ಮನುಷ್ಯರು ಯಾರು ಹೇಳಕ್ಕತ್ತಾರಪ್ಪ ಪ್ರವಚನ ಮಾಡೋರು, ಯಾವ ಗುರು, ಯಾವ ಸ್ವಾಮೀಜಿ, ಯಾವ ಟೀಚರ್ ಮಾಡ್ತಿದ್ದಾರಪ್ಪ ಅಂತ ಮನುಷ್ಯರ ಮುಖ ನೋಡ್ತಾರೆ. ಹೋದ ತಕ್ಷಣ ಹಾಕಿರೋದು ಮನುಷ್ಯರ ಮುಖ. ಈ ಮನುಷ್ಯರ ಜೊತೆಗೆ ಸಂಬಂಧ ಬೆಳೆಸ್ಕೊಂಡೇ ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೆ, ಕರ್ಮ ಬಂಧನ ಮಾಡ್ಕೊಂಡಿದ್ದೀವಿ, ವಾಪಸ್ ಹೋಗ್ಲಿಕ್ಕೆ ಆಗದೆ ಇರೋಷ್ಟು ಸಿಲುಕೊಂಡಿದ್ದೀವಿ. ಬನ್ನಿ, ಪರಮಾತ್ಮ ಒಂದೊಂದೇ ನಮ್ಮ ಬಂಧನಗಳನ್ನು ಬಿಡಿಸ್ತಿದ್ದಾರೆ. ಸೊ ಫಸ್ಟ್ ಈ ಕ್ಲಾಸ್ ಕೇಳೋಕೆ ಪಕ್ಕ ಮಾಡ್ಕೊಳ್ಳೋಣ, ಪರಮಾತ್ಮ ಮಾತಾಡ್ತಿದ್ದಾರೆ. ಪರಮಾತ್ಮ ತಿಳಿಸ್ತಿದ್ದಾರೆ, ಯಾರು ಓದಿಸ್ತಿದ್ದಾರನ್ನು, ಯಾರು ಓದಿ ಹೇಳ್ತಿದ್ದಾರೆ ಅನ್ನೋದನ್ನು ವ್ಯಕ್ತಿಗಳನ್ನು ನೋಡಬೇಡ್ರಿ. ಒಬ್ಬ ಅಜ್ಜಿ, ಹಣ್ಣು ಅಜ್ಜಿ, ಆ ಹಣ್ಣು ಅಜ್ಜಿಗೆ ಓದಾಕ ಬರೆಯಾಕ ಏನೂ ಬರಂಗಿಲ್ಲ. ಮೊಮ್ಮಗ ಪ್ರತಿ ಸಲ ರೊಕ್ಕ ಕಳಿಸೋದು, ರೊಕ್ಕದ ಜೊತೆಗೆ ಲೆಟ್ರ್ ಬರೆಯೋದು ಮಾಡ್ತಿರ್ತಾನೆ. ಆ ಅಜ್ಜಿಗೆ ಲೆಟ್ರ್ ಓದಕ್ಕೆ ಬರೆಯಂಗಿಲ್ಲ. ಅಷ್ಟೊತ್ತಿಗೆ ಪೋಸ್ಟ್ ಮ್ಯಾನ್ ತಂದು ಕೊಡ್ತಾನೆ. ಪಾಪ ಪೋಸ್ಟ್ ಮ್ಯಾನು ರಿಟೈರ್ಡ್ ಏಜೆ. ಆ ಅಜ್ಜಿ ಹೇಳ್ತದೆ, ನನಗೆ ಓದಕ್ಕೆ ಬರೋಂಗಿಲ್ಲ, ನೀನ ಓದು. ಆವಾಗ ಅವನು ಪತ್ರ ಓದಿ ಹೇಳ್ತಾನೆ ಅಜ್ಜಿಗೆ. ಅವನು ಬರೆದಿರ್ತಾನೆ, ಮೊಮ್ಮಗ
ನಾನು ನಿನ್ನನ್ನು ಭಾಳ ಪ್ರೀತಿಸುತ್ತೇನೆ, ನನಗೆ ನಿನ್ನದೇ ನೆನಪು ಬರುತ್ತಿದೆ. ಅಂದರೆ ಪೋಸ್ಟ್ ಮ್ಯಾನಿಗೆ ಅಜ್ಜಿ ನೆನಪು ಬರಾಕತ್ತೈತಾ? ಪೋಸ್ಟ್ ಮ್ಯಾನ್ ಭಾಳ ಪ್ರೀತಿಸ್ತಾನ? ಇಲ್ಲ, ಅಜ್ಜಿ ಪೋಸ್ಟ್ ಮ್ಯಾನ್ ಓದುತ್ತಿರೋ ಪ್ರತಿ ಸೆಂಟೆನ್ಸ್ ಕೇಳುವಾಗ ಪೋಸ್ಟ್ ಮ್ಯಾನ್ ಹೇಳಾಕತ್ತಾನ, ಪೋಸ್ಟ್ ಮ್ಯಾನ್ ಹೇಳಾಕತ್ತಾನ ಅಂತ ನೆನಪಿರಂಗಿಲ್ಲ. ಅಜ್ಜಿಗೆ ಪ್ರತಿ ಸೆಂಟೆನ್ಸ್ ಕೇಳುವಾಗ ಪರಮಾತ್ಮ ಸಾರಿ ಮೊಮ್ಮಗ ಹೇಳಾಕತ್ತಾನ, ಮೊಮ್ಮಗ ಹೇಳಾಕತ್ತಾನ ಅಂತ ನೆನಪಿರ್ತದೆ. ಹಾಗೆ ನಾವು ಬ್ರಹ್ಮ ಕುಮಾರ್ ಕುಮಾರಿಯರೆಲ್ಲರೂ ಪೋಸ್ಟ್ ಮ್ಯಾನ್ ಅಷ್ಟೇ. ಈಶ್ವರೀಯ ಜ್ಞಾನ ಪರಮಾತ್ಮಂದು. ಪ್ರತಿಯೊಬ್ಬರು ಈ ಜ್ಞಾನ ಕೇಳುವಾಗ ಪರಮಾತ್ಮ ಹೇಳ್ತಿದ್ದಾರೆ, ಪರಮಾತ್ಮ ಹೇಳ್ತಿದ್ದಾರೆ, ಪರಮಾತ್ಮ ಹೇಳ್ತಿದ್ದಾರೆ ಎನ್ನುವಂತಹ ಮಹಾವಾಕ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ನಾವು ಇದನ್ನು ಕೇಳಿದಾಗ ಮಾತ್ರ ಈ ಜ್ಞಾನದ ಬಗ್ಗೆ ನಿಶ್ಚಯ ಉಳಿತದೆ. ಸುನಾನೆ ವಾಲೆ ವ್ಯಕ್ತಿ ಕೊನಹಿದೇಕು, ಪಕ್ಕ ಆಯ್ತಾ? ಈ ಮಹಾವಾಕ್ಯಗಳನ್ನು ಪ್ರತಿನಿತ್ಯ ಕೇಳುವಾಗ ಏನು ನೆನ್ಪಿಟ್ಕೋಬೇಕು? ಈ ಅಕ್ಕೋರೋದ ಕತ್ತಾರ, ಆ ಅಕ್ಕೋರೋದ ಕತ್ತಾರ ಅಂತಲ್ಲ. ನಾವು ಕೇವಲ ಪೋಸ್ಟ್ ಮ್ಯಾನ್, ಪೋಸ್ಟ್ ಬರೆದಿರುವವನು, ಪತ್ರ ಬರೆದಿದ್ದು ಬರೆದವನು, ಈಶ್ವರೀಯ ಜ್ಞಾನದ ಪತ್ರವನ್ನು ಕಳಿಸಿಕೊಟ್ಟವನು ಪರಮಾತ್ಮ. ಪ್ರತಿ ವಾಕ್ಯ ಪರಮಾತ್ಮಂದು. ಲೇಕಿನ್ ಬೋಲ್ನೆ ವಾಲೆ ಬೋಲ್ ಕಿಸ್ಕೆ ಹೇ ಉಸ್ಕೋ ಸಾಮ್ನೆ ದೇಕು. ಓದಿ ಹೇಳುವವರು ಬೇರೆ, ತಿಳಿಸುವವರು ಬೇರೆ ಮನುಷ್ಯರು. ಆದರೆ ಅವರು ಯಾವುದು, ಆ ಬ್ರಹ್ಮ ಕುಮಾರ್ ಕುಮಾರಿಯರು ಯಾರ ಪತ್ರವನ್ನು ಓದಿ ಹೇಳ್ತಿದ್ದಾರೆ, ಯಾರ ಮಾತುಗಳನ್ನು ತಿಳಿಸ್ಕೊಡ್ತಿದ್ದಾರೆ ಅದನ್ನ ಸಮ್ಮುಖದಲ್ಲಿ ನೋಡಿ. ವ್ಯಕ್ತ ಮೇ ಅವ್ಯಕ್ತ ಬಾಪ್ ಅವ್ರ ನಿರಾಕಾರಿ ಬಾಪುಕೋದೇಕು. ಮಹಾವಾಕ್ಯದ ಒಂದೊಂದು ಸೆಂಟೆನ್ಸ್ನಲ್ಲೂ ಅವ್ಯಕ್ತ ಪರಮಾತ್ಮನನ್ನು, ನಿರಾಕಾರಿ ಪರಮಾತ್ಮನನ್ನು, ಜ್ಯೋತಿ ಸ್ವರೂಪ ಜ್ಞಾನ ಸಾಗರನನ್ನು ಸ್ಮೃತಿ ಮಾಡಿಕೊಂಡು ನೀವು ಬುದ್ಧಿಯಲ್ಲಿ ವಿಶ್ವಲೈಸ್ ಮಾಡ್ಕೋಬೇಕಂತ ಪರಮಾತ್ಮ ನಮಗೆ ಕಲಿಸ್ಕೊಡ್ತಿದ್ದಾರೆ. ಹೌ ಟು ಲಿಸನ್ ಮುರಳಿ ತೋ ಸಂಚ ಕ್ಯಾ ಪರಿವರ್ತನ ಕರ್ನ, ಗೊತ್ತಾಯ್ತಾ ಏನು ಪರಿವರ್ತನೆ ಮಾಡ್ಕೋಬೇಕು? ನಾವು ವಾಟ್ಸಪ್ನಿಂದ ಕೇಳಾಕತ್ತೀನಿ, ಮೊಬೈಲ್ನಿಂದ ಕೇಳಾಕತ್ತೀನಿ, ಇಂಥ ಅಕ್ಕೋರ್ ಕ್ಲಾಸ್ ಕೇಳಾಕತ್ತೀನಿ, ನೋ ನೆವರ್ ಸ್ಟಾಪ್. ಪರಮಾತ್ಮನ ಮಹಾವಾಕ್ಯ ಕೇಳ್ತಿದ್ದೀನಿ. ಆತ್ಮ ಜ್ಯೋತಿಗೆ ನನಗೆ ಸ್ಪೆಷಲ್ ಪರಮಾತ್ಮ ಈ ಮಹಾವಾಕ್ಯ ಕಳಿಸಿದ್ದಾರೆ. ನೆವರ್ ಕ್ವಶನ್, ನಿಮಗೆ ಕ್ಲಾಸ್ ಬಂದೈತಾ, ಅವ್ರಿಗೆ ಕ್ಲಾಸ್ ಕಳಿಸಿರಾ, ಇವ್ರಿಗೆ ಕ್ಲಾಸ್ ಕಳಿಸಿರಾ? ಬೇರೆಯವ್ರಿಗೆಲ್ಲರಿಗೋಸ್ಕರ ಅಲ್ಲ ಪರಮಾತ್ಮನ ಮಹಾವಾಕ್ಯ, ನನಗೋಸ್ಕರ. ನಾನು ಸ್ಪೆಷಲ್ ಚೈಲ್ಡ್, ನನಗೋಸ್ಕರ ಪರಮಾತ್ಮ ಪರಮಧಾಮದಿಂದ ಬಂದಿದ್ದಾರೆ. ನನಗಷ್ಟೇ ಪರಮಾತ್ಮ ಕಲಿಸ್ತಾ ಇದ್ದಾರೆ, ನನಗಷ್ಟೇ ಪರಮಾತ್ಮ ಶಿಕ್ಷಣ ಕೊಡ್ತಿದ್ದಾರೆ. ನಾನು ಪರಮಾತ್ಮನ ಸಮ್ಮುಖದಲ್ಲಿದ್ದೀನಿ. ಅವ್ರಿಗೆ ಕಲಿಸ್ತಾ ಇದ್ದಾರೋ, ಇವ್ರು ಕಲಿತಾ ಇದ್ದಾರೋ, ಅವ್ರು ಕೇಳ್ತಾ ಇದ್ದಾರೋ ಇಲ್ಲೋ ಅಲ್ಲ, ಅದು ನಂಗೆ ಕನ್ಸರ್ನ್ ಅಲ್ಲ. ನಾನು ಫಸ್ಟ್ ಕೇಳಿ ನನಗೆ ಅರ್ಥ ಮಾಡ್ಕೋಬೇಕು, ಆ ನಶೆಯಲ್ಲಿ ಕೂತ್ಕೋಬೇಕು. ಪರಮಾತ್ಮ ಕೇಳ್ತಾರೆ, ಯಾವ ರೀತಿ ಶಾಲೆಯಲ್ಲಿ ಟೀಚರ್ ಪಾಠ ಮಾಡಿದ್ಮೇಲೆ ಅರ್ಥ ಆಯ್ತಾ ಅಂತ ಕೇಳ್ತಾರಲ್ಲ, ಅದೇ ರೀತಿ ನಾವೆಲ್ಲ ಮಕ್ಕಳಿಗೆ ಪರಮಾತ್ಮ ಕೇಳ್ತಾರೆ. ತೋ ಸಂಜ ಕ್ಯಾ ಪರಿವರ್ತನ ಕರ್ನ ಹೇ, ಗೊತ್ತಾಯ್ತಾ ಏನು ಪರಿವರ್ತನೆ ಮಾಡ್ಕೋಬೇಕು? ಹಾಗೆ ಚಲೋ ಪಡಾಯಿ ಬಿ ಪಡಲಿ, ಆಯಿತು ಹೆಂಗೆ ಓದಬೇಕನ್ನೋದೇ 3, 4, 5, 6 ದಿನದಿಂದ ಪರಮಾತ್ಮ ಪಾಠ ಕಲಿಸಿದ್ರು. ಈಗ ನೆಕ್ಸ್ಟ್ ಅಭಿ ಕ್ಯಾ ಕರ್ನ ಹೇ, ಮಹಾವಾಕ್ಯ ಕೇಳಾಯ್ತು, ಅಭಿಸೇವಕ ಪಾರ್ಟ್. ಈಗ ನಿಮ್ಮ ಮನೆಯ ಉದ್ಯೋಗದ ಮಾತು, ಮನೆಯನ್ನು ರೆಸ್ಪಾನ್ಸಿಬಿಲಿಟಿಯಿಂದ ನಿಭಾಯಿಸೋದು, ಆಫೀಸ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸೋದು, ರಿಲೇಷನ್ಶಿಪ್ ನಿಭಾಯಿಸೋದು, ಇದೆಲ್ಲ ಮಾಡಬೇಕು. ಅವುಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪರಮಾತ್ಮ ತಿಳಿಸಿಕೊಡ್ತಾರೆ. ಅದನ್ನು ನೆಕ್ಸ್ಟ್ ಕ್ಲಾಸಸ್ನಲ್ಲಿ ತಿಳಿದುಕೊಳ್ಳೋಣ. ಅಚ್ಚ ಓಂ ಶಾಂತಿ. ಓಂ ಶಾಂತಿ. ನನ್ನಾತ್ಮ ಈ ಸೃಷ್ಟಿ ನಾಟಕದ ಶ್ರೇಷ್ಠ ಪಾತ್ರಧಾರಿ. ಈಶ್ವರೀಯ ಜ್ಞಾನದಿಂದ ಜೀವನ ಪರಿವರ್ತನೆ ಮಾಡಿಕೊಂಡ ಪರಿವರ್ತಕ ಪಾತ್ರಧಾರಿ. ಪರಮಾತ್ಮನ ಜ್ಞಾನದಿಂದ ನನ್ನ ಪಾತ್ರವನ್ನು ಪ್ರೀತಿಸುವುದನ್ನು ಕಲಿತ ಭಾಗ್ಯಶಾಲಿ ಆತ್ಮ ನಾನು. ಈಶ್ವರನ ಜ್ಞಾನ ಕೇಳಿ ಸೃಷ್ಟಿ ನಾಟಕವನ್ನು ಪ್ರೀತಿಸುವುದನ್ನು ಕಲಿತ ನಾನು ಸೃಷ್ಟಿ ನಾಟಕದ ಗೌರವಯುಕ್ತ ಪಾತ್ರಧಾರಿ. ಇಂದಿನಿಂದ ಸ್ವಯಂ ಪಾತ್ರವನ್ನು ಗೌರವಿಸುವೆ. ಸೃಷ್ಟಿ ನಾಟಕದ ಪ್ರತಿ ಪಾತ್ರಧಾರಿಯನ್ನು, ಪ್ರತಿ ಮನುಷ್ಯಾತ್ಮರನ್ನು ಗೌರವದಿಂದ ಕಾಣುವೆ. ನನ್ನ ಪಾಲಿಗೆ ಬಂದ ಪಾತ್ರವನ್ನು ಗೌರವಿಸುವೆ, ಪ್ರೀತಿಸುವೆ, ಎಂಜಾಯ್ ಮಾಡುವೆ.
ನಾಟಕದ ಪ್ರತಿ ದೃಶ್ಯದಲ್ಲೂ ಕಲ್ಯಾಣವಿದೆ, ಅಚ್ಚಾ ಹೇ ಅಚ್ಚಾ ಹೇ ಎನ್ನುವುದನ್ನು ಒಪ್ಪಿಕೊಳ್ಳುವೆ, ತಿಳಿದುಕೊಳ್ಳುವೆ. ನಾನಾತ್ಮ, ವಿವೇಕಯುಕ್ತ ಆತ್ಮ, ಈಶ್ವರನ ಜ್ಞಾನರತ್ನಗಳನ್ನು ತುಂಬಿಕೊಂಡ, ಜ್ಞಾನರತ್ನಗಳಿಂದ ಶೃಂಗರಿತ ಜ್ಯೋತಿ ನಾನು. ನಾನಾತ್ಮ ಈ ಸಾಕಾರ ಜಗತ್ತಿನಿಂದ ದೂರ ಒಂದೇ ಕ್ಷಣದಲ್ಲಿ ನನ್ನ ಸ್ವಯಂ ಪ್ರಕಾಶಮಯ ಧಾಮದಲ್ಲಿರುವೆ, ನಿರ್ವಾಣ ಧಾಮ, ಪ್ರಶಾಂತ ಲೋಕ. ಪರಂಧಾಮ ನೋಡಿ, ಗೋಲ್ಡನ್ ರೆಡ್ ಲೋಕ, ಬಹುದೊಡ್ಡ ಸ್ವರ್ಣಿಮ ಲೋಕ, ಗೋಲ್ಡನ್ ರೆಡ್ ವರ್ಲ್ಡ್. ವಿಶಾಲ ಧಾಮದಲ್ಲಿ ಡೀಪ್ ಸೈಲೆನ್ಸ್, ಸ್ವಪ್ರಕಾಶಮಯ ಲೋಕ. ಬೇಹದ್ದಿನ ಪರಂಧಾಮದಲ್ಲಿ ಅತಿ ಎತ್ತರಕ್ಕೆ ಶಾಂತಿಯ ಶಕ್ತಿಶಾಲಿ ಧಾಮದಲ್ಲಿ ಮೇಲಕ್ಕೆ ಹಾರುತ್ತಿರುವೆ. ಈ ಪರಮ ಪವಿತ್ರ ಧಾಮ, ಪರಮಧಾಮ, ಪಾವನ ಧಾಮ, ಸ್ವಚ್ಛ ಧಾಮ, ನಿಶಬ್ದ ಧಾಮ, ಸಂಕಲ್ಪಗಳ ಬಂಧನವಿಲ್ಲದಿರುವ ನಿರ್ವಿಕಲ್ಪ ಧಾಮ, ಶಬ್ದಾತೀತ ಲೋಕ, ನಿಶಬ್ದ ಲೋಕ. ಪರಂಧಾಮದಲ್ಲಿ ನಾನೀಗ ಪರಂಜ್ಯೋತಿ ಸ್ವರೂಪ ಪರಮಾತ್ಮನ ಸಮ್ಮುಖದಲ್ಲಿದ್ದೇನೆ. ಪರಮಾತ್ಮ ನನ್ನ ತಂದೆ, ಶಿಕ್ಷಕ, ಸದ್ಗುರು. ನನ್ನ ಪಾತ್ರವನ್ನು ಉನ್ನತ ಮಾಡುವ, ಪಾತ್ರವನ್ನು ಕಲಿಸಿಕೊಡುವ ನನ್ನ ಡೈರೆಕ್ಟರ್ ಪರಮಾತ್ಮ. ನನಗೆ ಆ್ಯಕ್ಟಿಂಗ್ ಮಾಡೋದನ್ನು ಕಲಿಸಿಕೊಡುವ ನನ್ನ ಟೀಚರ್ ಪರಮಾತ್ಮ. ಪ್ರತಿನಿತ್ಯ ತಮ್ಮ ಜ್ಞಾನವನ್ನು ಕೇಳುವ ಅವಕಾಶ ನೀಡಿದಿರಿ. ಈ ಬೃಹತ್ ಲೋಕದಲ್ಲಿ ನನ್ನಂಥ ಆತ್ಮನನ್ನು ತಾವು ಸಿಲೆಕ್ಟ್ ಮಾಡಿ ಪರಮಾತ್ಮ ನಿಮ್ಮ ಜ್ಞಾನ ರತ್ನಗಳಿಂದ ಶೃಂಗರಿಸಿ ನನ್ನನ್ನು ಸ್ವಚ್ಛ ಪರಿಶುದ್ಧ ಮಾಡುತ್ತಿರುವಿರಿ. ತಮಗೆ ಧನ್ಯವಾದ. ಪರಮ ಪವಿತ್ರ ಸಾಗರ ಪರಮಾತ್ಮನಿಂದ ಪವಿತ್ರತೆಯ ಕಿರಣವನ್ನು ಪಡೆದು ಪರಮ ಪವಿತ್ರನಾಗುತ್ತಿರುವೆ, ಸ್ವಚ್ಛನಾಗುತ್ತಿರುವೆ. ಈಶ್ವರನ ಶಕ್ತಿಶಾಲಿ ಕಿರಣ ಪಡೆದು ಪಾವನನಾಗುತ್ತಿರುವೆ. ಶಾಂತಿ ಸಾಗರ ಪರಮಾತ್ಮನಿಂದ ಶಾಂತಿಯ ಕಿರಣ ಪಡೆದು ಮನಸ್ಸು ಪ್ರಶಾಂತವಾಗುತ್ತಿದೆ. ಸರ್ವಶಕ್ತಿವಂತನಿಂದ ಶಕ್ತಿಶಾಲಿ ಕಿರಣ ಪಡೆದು ನನ್ನ ಅಂತರಂಗದಲ್ಲಿ ಶಕ್ತಿಶಾಲಿಯಾಗುತ್ತಿರುವೆ. ಪರಮಾತ್ಮನ ಸಮ್ಮುಖದಲ್ಲಿ ನಾನು ಆತ್ಮ ಭಾಗ್ಯಶಾಲಿ. ನಾನು ಜ್ಯೋತಿ ಸ್ವರೂಪ, ಪರಮಾತ್ಮನು ಜ್ಯೋತಿ ಸ್ವರೂಪ. ನನ್ನ ಪಾಪಗಳನ್ನು ದೂರ ಮಾಡುವ ಪಾಪಕಟೇಶ್ವರ ತಾವಾಗಿದ್ದೀರಿ. ನನ್ನ ಜೀವನಕ್ಕೆ ನವ ಅರ್ಥ ತಂದ ನವ ಜೀವನದಾತ ತಾವಾಗಿದ್ದೀರಿ. ನನ್ನ ಅರಿವಿನಲ್ಲಿ ಹೊಸ ಬೆಳಕನ್ನು ತಂದ ಜೀವನೋದಯದ ಜ್ಞಾನ ಸೂರ್ಯ ತಾವಾಗಿದ್ದೀರಿ. ಒಂದಿನನೂ ಬಿಡದೆ ನಿಮ್ಮ ಜ್ಞಾನವನ್ನು ಆಲಿಸುವ ಚಾತಕ ಪಕ್ಷಿ ನಾನು. ಜ್ಞಾನಸಾಗರ ಪರಮಾತ್ಮನೇ, ನೀವೇ ನನ್ನ ಶಿಕ್ಷಕ, ನಾನು ನಿನ್ನ ಸ್ಪೆಷಲ್ ಲಾಡ್ಲಾ ಸ್ಟೂಡೆಂಟ್. ಪರಮಧಾಮದಿಂದ ಓದಿಸಲು ಸರ್ವಶ್ರೇಷ್ಠ ಜ್ಞಾನವನ್ನು ನೀಡುತ್ತಿರುವ ತಮಗೆ ಧನ್ಯವಾದ. ತಮ್ಮ ಬಳಿ ತಮ್ಮ ಧಾಮ,
ತಮ್ಮ ಸಮ್ಮುಖ ಬರುತ್ತಲೇ ಎಷ್ಟು ಶಾಂತಿ ಹಗುರತೆ ಅನುಭವ. ಅಪಾರ ಸುಖವನ್ನು ತಮ್ಮಿಂದ ತುಂಬಿಕೊಂಡು, ಅಪಾರ ಜ್ಞಾನ ಹಾಗೂ ಶಾಂತಿಯನ್ನು ತಮ್ಮಿಂದ ತುಂಬಿಕೊಂಡು ವಿಶ್ವಕ್ಕೆ ಹಂಚಲು ಪುನಃ ಭ್ರುಕುಟಿಯ ಮಧ್ಯದಲ್ಲಿ ತೆರಳುತ್ತಿರುವೆ. ನಾನು ಶಾಂತಿದಾತ, ಶಾಂತಿದೂತ, ಅನೇಕರಿಗೆ ಶಾಂತಿ ಹಂಚುತ್ತಿರುವೆ. ಸರ್ವರು ಪ್ರಶಾಂತವಾಗಲಿ, ಸುಖದಾಯಿಯಾಗಲಿ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.